ಜಾಸ್ತಿ ಆಯ್ತು ಅಂತ ತಿನ್ನಿಸ್ತಕನ ಎದ್ನಾಡಿಲ್ಲ. ನಮಸ್ತೆ ಫ್ರೆಂಡ್ಸ್. ಮೊನ್ನೆ ಯಾರೋ ತುಂಬ ಕೆಟ್ಟದ ಕಮೆಂಟ್ ಹಾಕಿದ, ಯಾಕಪ್ಪ ಹಿಂಗೆಲ್ಲ ಆಗ್ತೀಯ ಅಂತ ಕೇಳಿದ್ದಕ್ಕೆ, ಬಾರೋ ಫೇಸ್ ಟು ಫೇಸ್ ಮಾತಾಡೋಣ, ನಾಳೆನೆ ಬಾರೋ ಅಂತ ಕರೀತಾನೆ. ಲೇಯ್ ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ಲೇಯ್ ಗುಗ್ಗು ಬಚ್ಚ, ತೊಂಡೆಕಾಯಿ ಹುಟ್ಟಿದ ನನ್ನ ಮಗನೇ, ನಮ್ಮ ಕಂಪ್ನಿಲಿ ರಜೆ ಕೊಡಲ್ಲ, ನಾನು ಬರಲ್ಲ. ನಮಸ್ತೆ ಫ್ರೆಂಡ್ಸ್. ಜೀವನದಲ್ಲಿ ನೀವೇನೇ ಸಾಧನೆ ಮಾಡಿರಿ, ಎಂತ ದೊಡ್ಡ ಸಾಧನೆ ಮಾಡಿರಿ, ಆದ್ರೆ ನೀವು ನಡೆದು ಬಂದ ದಾರಿನ ಮಾತ್ರ ಮರಿಬಾರ್ದಂತೆ. ಯಾಕಂತಂದ್ರೆ ಮರೆತ್ರ ವಾಪಸ್ ಮನೆಗೆ ಹೆಂಗ್ ಹೋಯ್ತೀರಾ? ನಮಸ್ತೆ ಫ್ರೆಂಡ್ಸ್. ನಮ್ಮ ಬ್ಯಾಚುಲರ್ಸ್ ಎಷ್ಟು ಕಷ್ಟಪಡ್ತಾರೆ ಅಂತಂದ್ರೆ, ತುಂಬಾ ಕಷ್ಟಪಡ್ತಾರೆ. ಒಂದೊಂದ್ಸರಿ ಹೊಟ್ಟೆ ಊಟ ಇಲ್ಲದೆ ಮಲ್ಕೋತಾರೆ. ಯಾಕೆ ಗೊತ್ತಾ? ಅವನ ಅಡುಗೆ ಮಾಡ್ಲಿ ಅಂತ ಇವನು, ಇವನ ಅಡುಗೆ ಮಾಡ್ಲಿ ಅಂತ ಅವನು. ನಮ್ಮಪ್ಪನಿಗೆ ಯಾವಾಗ್ಲೂ ನಂದೇ ಚಿಂತೆ, ಈ ನನ್ನ ಮಗ ನಾನ್ ತಂದಿದ್ದೆ ಅಣ್ಣೆ, ನಾನು ನನಗೆ ಮಿಗಿಸ್ತಂಗೆ ಕುಡ್ಕಂತಾನಲ್ಲ ಅಂತ. ಆದ್ರೆ ನಾನು ನನ್ನ ಜೀವನ ಒತ್ತೆ ಇಟ್ಟು ನಮ್ಮ ಅಪ್ಪನ ಕಾಪಾಡ್ಕೊತ ಇದ್ದೀನಿ. ಅಪ್ಪ ಐ ಲವ್ ಯು. ಹಾಯ್ ಫ್ರೆಂಡ್ಸ್. ಮುಂಚೆ ನಾನು ಡೈಲಿ ಫುಲ್ ಬಾಟ್ಲ್ ಕುಡಿತಿದ್ದೆ, ಮಧ್ಯದಲ್ಲಿ ಒಂದು ಅಷ್ಟು ದಿನ ಬಿಟ್ಬಿಟ್ಟಿದ್ದೆ, ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ಡಾಕ್ಟ್ರ್ ಹೇಳಿದ್ದಾರೆ ಡೈಲಿ ಒಂದು ಫುಲ್ ಬಾಟ್ಲ್ ನೀರು ಕುಡಿ, ಕಿಡ್ನಿ ಸ್ಟೋನ್ ಆಗಲ್ಲ ಅಂತ. ಹಾಯ್ ಫ್ರೆಂಡ್ಸ್. ಆ ದೇವ್ರಿಗೂ ನಾನು ಅಂದರೆ ತುಂಬ ಇಷ್ಟ ಅನಿಸುತ್ತೆ. ನೆನ್ನೆ ಆಸ್ಪತ್ರೆಗೆ ಹೋಗಿದ್ದೆ, ಡಾಕ್ಟ್ರ್ ಹೇಳಿದ್ರು ನೀನು ಬದುಕಿದ್ರೆ ಇನ್ನೊಂದು 60 ವರ್ಷ ಅಷ್ಟೇ ಅಂತ. ನಮಸ್ತೆ ಫ್ರೆಂಡ್ಸ್. ಜೀವನದಲ್ಲಿ ನಿಮ್ಮನ್ನು ಯಾರಾದರೂ ತುಂಬ ನಂಬಿದರೆ, ಅವರು ನಿಮ್ಮನ್ನು ನಿಮಗಿಂತ ಜಾಸ್ತಿ ನಂಬಿದರೆ, ಒಂದು 20,000 ಸಾಲ ಇಸ್ಕೊಡಿ, ನೆಕ್ಸ್ಟ್ ಮಂತ್ ಕೊಡ್ತೀನಿ. ನಮಸ್ತೆ ಫ್ರೆಂಡ್ಸ್. ಜೋಕ್ಸ್ ಮಾಡಿದ ಸಾಕು, ಇವತ್ತೊಂದು ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಹೆಚ್ಚಾಗಿ ಕೂದಲು ಉದುರೋ ಸಮಸ್ಯೆ ಇರೋರಿಗೆ ಮಾತ್ರ ಅನ್ವಯಿಸುತ್ತೆ. ಸೀರೆ ತಿರುಪ್ತಿಗೆ ಹೋಗಿ ಗುಂಡು ಕೊಟ್ಬಿಡಿ, ಅದು ಹೆಂಗೆ ಕೂದಲು ಉದುರುತ್ತೆ ನೋಡೇ ಬಿಡೋಣ. ನಮಸ್ತೆ ಫ್ರೆಂಡ್ಸ್. ಜೀವನದಲ್ಲಿ ನನ್ನನ್ನು ಯಾರೂ ಪ್ರೀತಿಸಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಟಿಕ್ಟಾಕಲ್ಲಿ ನನ್ನ ಜೊತೆ ಡ್ಯುಯೆಟ್ಟೆ ಮಾಡ್ತಾವ್ರೆ. ನಾವು ಬಡವರು ಫ್ರೆಂಡ್ಸ್, ಸ್ವಲ್ಪ ಆಸೆ ಜಾಸ್ತಿನೇ. ನಮ್ಮದು ಒಂದು ವೀಡಿಯೋಗೆ 1,000 ಲೈಕ್ಸ್ ಬಂದರೆ ಅದ್ರ ಜೊತೆಗೆ ಡ್ಯುಯೆಟ್ ಮಾಡ್ತೀವಿ, ಯಾಕೆ ಹೇಳಿ? ಇನ್ನೊಂದು 500 ಲೈಕ್ಸ್ ಬರುತ್ತೇನೋ ಅನ್ನೋ ಸಣ್ಣ ಆಸೆ. ನಮಸ್ತೆ ಫ್ರೆಂಡ್ಸ್. ಕೆಲವು ಹುಡುಗರ ಮನೆಗಳಲ್ಲಿ ತುಂಬ ಪ್ರಾಬ್ಲಮ್ ಇರುತ್ತೆ ಅಂತ ಅವ್ರಿಗೆ ಮದುವೆನೇ ಮಾಡಿರಲ್ಲ. ಅವ್ರಿಗೊಂದು 35 ವರ್ಷಕ್ಕೆ ಮದುವೆ ಮಾಡಿದ್ರೆ ಈ ಬರ್ಗೇಟ್ನ ಈಗ ಬರ ಮಾಡ್ದಂಗೆ ಹಬ್ಬ ಮಾಡಾಕ್ಬಿಡ್ತಾರೆ.